ಇನ್ನೂ ಎಷ್ಟೊತ್ತಾಗತ್ತೆ ಅಣ್ಣ? ಇನ್ನೊಂದು 10 ನಿಮಿಷ ಮೇಡಮ್. ಸ್ವಲ್ಪ ಬೇಗ ನಡೆಯಣ್ಣ, ಎಷ್ಟೋ ದಿವಸ ಆದ್ಮೇಲೆ ನನ್ನ ಮಗಳು ನೋಡಕ್ ಹೋಗ್ತಾ ಇದ್ದೀನಿ ಅದಕ್ಕೆ. ಹಾ ಸರಿ ಅಮ್ಮ. ನೋಡು ಆ ಆಟೋ ಇಂದಾನೆ ಹೋಗ್ಬೇಕು, ಆ ಆಟೋ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೇ ಹೋಗ್ಬೇಕು, ಗೊತ್ತಾಯ್ತಾ? ಏನ್ ಸರ್ ಆಟೋನ್ ಫಾಲೋ ಮಾಡ್ಬೇಕಾ, ಏನ್ ವಿಷಯ? ಏ ಸುಮ್ಮನೆ ಹೋಗಯ್ಯ, ನೀವ್ ಹೇಳ್ದಂಗೆಲ್ಲ ಹೋಗಕ್ ಆಗಲ್ಲ ಸರ್, ದುಡ್ಡು ಜಾಸ್ತಿ ಆಗುತ್ತೆ. ಎಷ್ಟನ ಜಾಸ್ತಿ ಆಗ್ಲಿ, 100 ರೂಪಾಯಿ ಜಾಸ್ತಿ ಕೊಡ್ತೀನಿ, ಹೋಗಯ್ಯ ಸುಮ್ಮನೆ. ಮೊದಲು ಬದ್ರೂಮ್ ಫೋನ್ ಮಾಡಬೇಕು. ಏ ಕೆಂಪಾ, ಎಲ್ಲೋ ಇದೆಯಾ, ಅಂಗಾರಿ ಸಿಕ್ಕಲ್ಲ? ಅಯ್ಯೋ ಇಲ್ಲಪ್ಪ, ನಾನು ಈಗ ಇವಳ ಫಾಲೋ ಮಾಡ್ತಾ ಇದ್ದೀನಿ. ಏಯ್ ಯಾವ ಏರಿಯಾದಲ್ಲಿ ಇದೆಯಾ ಅಂತ ಬೋಳಲೇ. ಇದು ಯಾವ ಏರಿಯಾ ಗೊತ್ತಾಗ್ತಾ ಇಲ್ಲ, ಇದು ಯಾವ ಏರಿಯಾನಪ್ಪ ಇದು? ಕಾಟನ್ ಪೇಟೆ ಸರ್. ಹಾ ಕೇಳಿಸ್ಕೊಂಡ್ಯಾ, ಅದೇ ಏರಿಯಾದಲ್ಲಿ ಇದ್ದೀವಿ. ನನಗೆ ಆಮೇಲೆ ಫೋನ್ ಮಾಡ್ತೀನಿ ಸರಿನಾ? ಸರಿ ಸರಿ. ಇವ್ರು ಕೇಳಿದ್ರೆ ಏನ್ ಹೇಳೋದು, ನಿಜ ಹೇಳೋ ಹಾಗೂ ಇಲ್ಲ. ಅರೆ ನಕ್ಷತ್ರ, ಏನ್ ಯೋಚನೆ ಮಾಡ್ತಾ ನಿಂತಿದ್ಯಾ? ರೆಡಿಯಾಗಿ ಎಲ್ಲೋ ಆಚೆ ಹೊರಟಿರೋ ಹಾಗಿದೆ. ಅತ್ತೆ ಅದು ನಕು, ಬೆಳಗ್ ಬೆಳಗ್ಗೆ ಎಲ್ಗ ಹೊರಟಿದ್ಯಾ? ಛಾಯಾ ಏನಾಗಿದೆ ನಿನ್ಗೆ? ಆಚೆ ಹೊರಟ್ ನಿಂತವ್ರಿಗೆ ಎಲ್ಲಿಗೆ ಅಂತ ಕೇಳ್ತಾರ? ಅದ ಅಪ್ಶಕ್ನ. ಅತ್ತೆ ಅದು ದೇವಸ್ಥಾನಕ್ ಹೋಗ್ ಬರೋಣ ಅಂತಿದ್ದೀನಿ. ದೇವಸ್ಥಾನಕ್ಕ? ನಕ್ಕು ನಾನು ಬರ್ತೀನಿ, ಪ್ಲೀಸ್ ನನ್ನ ಕರ್ಕೊಂಡು ಹೋಗು ಪ್ಲೀಸ್. ಛಾಯಾ ನೀನಾ? ಹೂ ನಂಗು ಮನೇಲಿ ಇದ್ದು ಇದು ಬೋರ್ ಆಗ್ಬಿಟ್ಟಿದೆ, ನಾನು ಬರ್ತೀನಿ ನಕ್ಕು, ಪ್ಲೀಸ್ ಪ್ಲೀಸ್ ಪ್ಲೀಸ್. ಛಾಯಾ ನಿನಗೆ ದೇವಸ್ಥಾನ ಅಂದ್ರೆ ಅಷ್ಟಕ್ಕಷ್ಟೇ ಅಲ್ವಾ? ಇಷ್ಟ ಇಲ್ದೆ ಇರೋ ಮನ್ಸ್ ಇಟ್ಕೊಂಡು ದೇವಸ್ಥಾನಕ್ಕೆ ಯಾವತ್ತೂ ಹೋಗ್ಬಾರ್ದು, ಒಳ್ಳೇದಲ್ಲ, ನಾನೇ ಹೋಗ್ ಬರ್ತೀನಿ. ಅಲ್ಲ ನಕ್ಕು, ನಂಗೆ ಅವತ್ತು ಮೂಡ್ ಇರ್ಲಿಲ್ಲ, ಅರೆ ಇವತ್ತಿದೆ ನನಗೆ, ಪ್ಲೀಸ್ ನನ್ನೂ ಕರ್ಕೊಂಡು ಹೋಗು.